ನಡೆದ ಕಾರ್ಯಕ್ರಮವೊಂದರಲ್ಲಿ ಹಿಂದೂ ಶಬ್ದದ ಕುರಿತು ನೀಡಿರುವ ಹೇಳಿಕೆಗೆ ತೀವ್ರ ವಿರೋಧಕ್ಕೆ ಗುರಿಯಾಗಿರುವ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಹೇಳಿಕೆಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ತಮ್ಮ ಹೇಳಿಕೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಬಿಡುಗಡೆ ಮಾಡಿರುವ ಸತೀಶ್ ಜಾರಕಿಹೊಳಿ ಹಿಂದೂ ಶಬ್ದದ ಕುರಿತು ತಾವು ನೀಡಿದ ಹೇಳಿಕೆ ಬಗ್ಗೆ ರಾಜ್ಯ ರಾಷ್ಟೀಯ ಮಾಧ್ಯಮಗಳಲ್ಲಿ ಚರ್ಚೆಯಾಗುತ್ತಿದೆ. ನಾನು ನನ್ನ ಭಾಷಣದಲ್ಲಿ ಹಿಂದೂ ಶಬ್ದ ಪರ್ಷಿಯನ್ನಿಂದ ಬಂದಿದೆ, ಈ ಬಗ್ಗೆ ಚರ್ಚೆ ಆಗಬೇಕು ಎಂದು ಹೇಳಿದ್ದೇನೆ. ಹಿಂದೂ ಶಬ್ದದ ಬಗ್ಗೆ ನಿಂದನೆಯ ಕೆಲವು ಪದಗಳು ದಾಖಲೆಯಲ್ಲಿ ಸಿಗುತ್ತವೆ, ಈ ಬಗ್ಗೆ ಕೋಟ್ ಮಾಡಿ ಹೇಳಿದ್ದೇನೆ. ಇದು ಸತೀಶ್ ಜಾರಕಿಹೊಳಿ ಅವರ ವೈಯಕ್ತಿಕ ಹೇಳಿಕೆ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೇಳಿಕೆ ಕುರಿತು ಮಾಧ್ಯಮದಲ್ಲಿ ಚರ್ಚೆಯಾಗುತ್ತಿರುವ ಹಿನ್ನೆಲೆ ಸ್ಪಷ್ಟನೆ ನೀಡುವುದು ನನ್ನ ಕರ್ತವ್ಯ. ಜಾತಿ ಧರ್ಮ ಮೀರಿ ಕೆಲಸ ಮಾಡುವ ಉದ್ದೇಶ ನನ್ನದು, ಯಾರನ್ನು ಅಪಮಾನ ಮಾಡುವ ಉದ್ದೇಶ ನನಗೆ ಇಲ್ಲ. ಜಾತಿ ಧರ್ಮದಿಂದ ದೂರ ಇರುವ ವ್ಯಕ್ತಿ ನಾನು. ಈ ರೀತಿ ನನ್ನ ಮೇಲೆ ಅಪರಾಧ ಮಾಡಿರುವ ಹಾಗೆ ಬಿಂಬಿಸಬೇಡಿ. ಇದೇ ರೀತಿ ಚರ್ಚೆ ಮುಂದುವರೆದರೆ ಮಾನಹಾನಿ ಪ್ರಕರಣ ದಾಖಲಿಸುವುದಾಗಿ ಸತೀಶ್ ಜಾರಕಿಹೊಳಿ ಎಚ್ಚರಿಕೆ ನೀಡಿದ್ದಾರೆ. ನಿಪ್ಪಾಣಿಯಲ್ಲಿ ಜರುಗಿದಂತ ಮಾನವ ಬಂಧ ವೇದಿಕೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಶಬ್ದದ ವಿಷಯದ ಮೇಲೆ ಇವತ್ತು ಇಡೀ ರಾಷ್ಟ್ರ ಮತ್ತು ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ, ಅದರ ಬಗ್ಗೆ ವಿಮರ್ಶೆ ಆಗ್ತಾ ಇದೆ, ಟೀಕೆಗಳಾಗ್ತಾ ಇದೆ, ಟಿಪ್ಪಣಿಗಳಾಗ್ತಾ ಇದೆ. ಸೊ ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕಂತ ನಿಮ್ಮ ಮುಂದಿನ ಬಂದಿದ್ದೇನೆ. ಬಹುಶಃ ನಿನ್ನೆ ನಾನು ಭಾಷೆಯಲ್ಲಿ ಹೇಳಿದ್ದು ಹಿಂದೂ ಶಬ್ದ ಪರ್ಷಿಯನ್ ಭಾಷೆಯಿಂದ ಅಥವಾ ಪರ್ಷಿಯನ್ ಭಾಗದಿಂದ ಬಂದಿದೆ ಅಂತ ನಾನು ಉಲ್ಲೇಖ ಮಾಡಿದ್ದು ನಿಜ. ಅದಾದ ನಂತರ ನಾನು ಹೇಳಿದ್ದು ಇದ್ರ ಬಗ್ಗೆ ಚರ್ಚೆ ಆಗಬೇಕಂತ ಹೇಳಿದ್ ನಾನು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗಬೇಕು. ಮತ್ತು ಹಿಂದೂ ಶಬ್ದದ ಬಗ್ಗೆ ಕೆಲವು ನಿಂದನೆ ಮಾಡುವಂಥ ಸಾಕಷ್ಟು ಶಬ್ದಗಳು ಕೂಡ ದಾಖಲೆಗಳು ಸಿಗ್ತಾವೆ, ಅದರ ಬಗ್ಗೆ ನಾನು ಕೋಟ್ ಮಾಡಿ ಹೇಳಿದೆ ಹೊರತಾಗಿ ಅದು ಸತೀಶ್ ಜಾರಕಿಹೊಳಿ ಅವರ ಮಾತಲ್ಲ. ಮತ್ತಿದು ಈ ಥರ ಭಾಷಣಗಳು ದೇಶದಲ್ಲಿ ಸಾವಿರಾರು ಭಾಷೆಗಳಾಗಿದೆ. ಈ ಪರ್ಷಿಯನ್ ಶಬ್ದ ಬಂದದ್ದು ನೂರಾರು ದಾಖಲೆಗಳಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಆರ್ಯ ಸಮಾಜದ ಸಂಸ್ಥಾಪಕರಾದ ಸ್ವಾಮಿ ದಯಾನಂದ ಸರಸ್ವತಿ ಅವರು ರಚಿಸಿದ ಸತ್ಯಾರ್ಥ ಪ್ರಕಾಶ ಪುಸ್ತಕದಲ್ಲಿ ಉಲ್ಲೇಖ ಇದೆ. ಇದನ್ನು ತಾವು ನೋಡಬೇಕಾಗ್ತದೆ, ನಿಮ್ಮ ಕರ್ತವ್ಯ ಕೂಡ. ಅದೇ ರೀತಿ ಡಾಕ್ಟರ್ ಜಿ ಎಸ್ ಪಾಟೀಲ್ ಅವರ ಬರೆದಂಥ ಬಸವ ಭಾರತ ಪುಸ್ತಕದಲ್ಲಿ ಕೂಡ ಉಲ್ಲೇಖ ಇದೆ. ಜೊತೆಗೆ ಬಾಲಗಂಗಾಧರ ತಿಲಕ್ ಅವರ ಕೇಸರಿ ಪತ್ರಿಕೆಯಲ್ಲಿ ಕೂಡ ಉಲ್ಲೇಖ ಇದೆ. ಇದು ಕೇವಲ ಮೂರ್ನಾಲ್ಕು ನಾನು ಉದಾಹರಣೆ ಹೇಳ್ತೀನಿ, ಇನ್ನೂ ನೂರಾರು ಸಾವಿರಾರು ಪತ್ರಿಕೆಗಳು ಲೇಖನಗಳು ಕೂಡ ನಿಮಗೆ ವಿಕಿಪೀಡಿಯಾದಲ್ಲಿ ವೆಬ್ಸೈಟ್ನಲ್ಲಿ ಸಾಕಷ್ಟು ಅವೈಲೇಬಲ್ ಆಗ್ತದೆ. ಅದನ್ನು ದಯವಿಟ್ಟು ತಾವು ತೆರೆದು ನೋಡಬೇಕು. ಒಂದೇನು ಭಾಳ ದೊಡ್ಡ ಅಪರಾಧ ಮಾಡಿದಂಗೆ ನೀವು ಬಿಂಬಿಸ್ಲಿಕ್ಕೆ ಹೋಗಬಾರಿ ದಯವಿಟ್ಟು. ಇನ್ನೊಂದ್ಸಾರಿ ನನ್ನ ಭಾಷಣವನ್ನು ಹತ್ತು ಸಲ ಕೇಳಿ